ಬಾರಲು ಬಿದ್ದಿರುವ ಟೊಮೊಟೊ ಬೆಳೆ. ಗಿಡ ಮೇಲೆತ್ತಿ ನೋಡಿದರೆ ಗಿಡ ತುಂಬ ಕಾಯಿ, ನೆಲಕ್ಕೆ ಉದುರಿ ಬಿದ್ದಿದೆ. ಆಪಲ್ ಗಾತ್ರದ ಟೊಮೊಟೊ ಇವತ್ತೇ ಶಾಂಪಲ್ ಕೀಳಬೇಕೆಂದು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದ ರೈತ ಬೆಳಗ್ಗೆ ಬಂದು ನೋಡುವಷ್ಟರಲ್ಲಿ ನೆಲ ಕಚ್ಚಿದೆ. ಇದೆಲ್ಲ ನಡೆದಿದ್ದು ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡಮರಳಿ ಗ್ರಾಮದ ಬಡ ರೈತ ಈಶ್ವರಪ್ಪ ತೋಟದಲ್ಲಿ. ಸುಮಾರು 4 ಲಕ್ಷಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ. ಆಪಲ್ನಂತೆ ರೆಡಿಯಾಗಿದ್ದ ನಾಮದಾರಿ ಟೊಮೊಟೊ ಇವತ್ತೇ ಶಾಂಪಲ್ ಮಾರುಕಟ್ಟೆಗೆ ಹೋಗಲು ಸಿದ್ಧತೆ ಮಾಡಿಕೊಂಡಿದ್ರು. ಆತನ ಅದೃಷ್ಟಕ್ಕೆ ದರವು ಚೆನ್ನಾಗಿಯೇ ಇತ್ತು. ವಿಧಿಯಾಟ ಯಾರು ನೋಡಿದ್ದಾರೆ? ನಿನ್ನೆ ರಾತ್ರಿಯೇ ರಾಕ್ಷಸನಂತೆ ಎರಗಿದ ಬಿರುಗಾಳಿ ಇಡೀ ತೋಟವನ್ನೇ ಮಲಗಿಸಿ ಬಿಟ್ಟಿದೆ. ಇನ್ನು ಇದೇ ಬೆಳೆಯನ್ನೇ ನಂಬಿ ರೈತ ಈಶ್ವರಪ್ಪನ ಹೆಂಡತಿ ಕಳೆದ 4-5 ವರ್ಷಗಳಿಂದ ಅನಾರೋಗ್ಯದಿಂದ ನರಳುತ್ತಿದ್ದು, ಇದರಿಂದ ಬರುವ ಹಣದಲ್ಲಿ ಚಿಕಿತ್ಸೆ ಕೊಡಿಸಿ ಉಳಿದ ಹಣವನ್ನ ಸಾಲ ತೀರಿಸುವ ಕನಸು ಕಂಡಿದ್ದ ಈ ರೈತ ಈಶ್ವರಪ್ಪ. ಈಶ್ವರಪ್ಪ ಸಾಲ ಮಾಡಿ ಈಗೂ ಮದ್ದುಗಳಿಗೆ ಅವ್ರ ಹತ್ರ ಇವ್ರ ಹತ್ರ ಇಸ್ಕೊಂಬಂದು ನಾನು ಬೆಳೆ ತೆಗಿತಾ ಇದ್ದೀನಿ, ಮಕ್ಕಳು ಓದಿಸ್ತಾ ಇದ್ದೀನಿ. ರಾತ್ರಿ ಗಾಳಿ ಬಂದು ಈ ಥರ ಹಿಂಗೆ ಆಗಿದೆ, ಗಿಡ ಎಲ್ಲ ನೆಲ ಕಚ್ಚಿಬಿಟ್ಟಿದೆ ಸರ್. ಶ್ಯಾಂಪಲ್ ಇನ್ನೂ ಕಿತ್ತೇ ಇರಲ್ಲ. ಇವತ್ತು ಕಿಲೋ ನಾನು ಅನ್ಕೊಂಡಿದ್ದೆ ಶ್ಯಾಂಪಲ್ 1 ರೇಟ್ ಸಿಗ್ತಾವೆ ಅಂದ್ಕೊಂಡೆ. ರೇಟ್ಗೇನೋ ಒಂದು ದೇವರು ಕಣ್ಣೆತ್ತಿ ನೋಡಿದ್ದೆ, ಒಂದು 800 ಇತ್ತು ರೇಟು. ಸಾಲಗಳು ಮಾಡಿರೋದು ಹಂಗೆ ಬಜೆಟ್ ಸಿಗೋಣ ಅಂತ ಅಂದ್ಕೊಂಡಿದ್ದೆ. ಪೂರ್ತಿ ಇನ್ನೂ ಗಿಡ ಎತ್ತಿದ್ರೂ ಆಗಲ್ಲ ಸರ್. ಮಳೆ ಗಾಳಿ ಮಳೆ ತುಂತುರು ಮಳೆ ಜೋರಿಗೆ ಬಂತು, ಗಾಳಿ ಎತ್ಕೊಂತು ಒಂದೇ ಕಿತ. ಇನ್ನು ದೊಡ್ಡಮರಳಿ ರೈತ ಈಶ್ವರಪ್ಪ ಟೊಮೊಟೊ ನೆಲಕ್ಕುರುಳಿ ಅಪಾರ ನಷ್ಟ ಉಂಟಾಗಿರುವ ಮಾಹಿತಿ ಮೇರೆಗೆ ರೈತ ಮುಖಂಡ ಇಲ್ವಳ್ಳಿ ರಮೇಶ್ ಅವರು ಈಶ್ವರಪ್ಪ ತೋಟಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿ ತಮ್ಮ ಕೈಲಾದ ಹಣ ಸಹಾಯ ಮಾಡಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಪರಿಹಾರ ಕೊಡಿಸಬೇಕು ಎಂದು ಆಗ್ರಹಿಸಿದರು. ಇದಕ್ಕೆ ಸುಮಾರು ಇವಾಗ ಒಳ್ಳೆ ಬೆಲೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಅಂಗಡಿಗಳ ಹತ್ರ ಸಾಲ ಆಗಿಲ್ಲ. ನಾನು ಕೆಲವು ಅಂಗಡಿಗಳಿಗೆ ಹೇಳಿ ಕೊಡಿಸಿದ್ದೀನಿ, 100,000 ರೂಪಾಯಿ ಬಂಡವಾಳ ಹಾಕಿದ್ದಾನೆ. ಈಗ ಏಕಾಏಕಿ ರಾತ್ರಿ ಮಳೆ ಬಂದ್ಬಿಟ್ಟು ಗಾಳಿ ಇದ್ದಕ್ಕಿದ್ದಂಗೆ ಬಂತು, ಅದೇನೋ ವಾರದಿಂದ ಇರಲಿಲ್ಲ ಮಳೆ. ಏಕಾಏಕಿ ರಾತ್ರಿ 8:30 ಮಧ್ಯದಲ್ಲಿ ವಿಪರೀತ ಮಳೆ ಬಂದ್ಬಿಡ್ತು, ಏಕದಮ್ ಗಾಳಿ ಹೊಡೀತು. ಈ ಗಾಳಿ ಯಾವಾಗ ಹಿಂಗೆ ಹೊಡಿತೋ ಸಂಪೂರ್ಣ ಇದು ನೋಡೋದು ನಮಗೆ ಅಯ್ಯೋ ಅನ್ನಿಸ್ತದೆ, ಕಣ್ಣಲ್ಲಿ ನೀರು ಬರ್ತದೆ. ಸೊ ಹಂಗಾಗಿ ಈಗ ಸರ್ಕಾರ ಇಂಥದಕ್ಕೆ ಜರೂರಾಗಿ ಪರಿಹಾರ ಕೊಡಬೇಕು. ಅಲ್ಲದೆ ಶಾಸಕ ಪ್ರದೀಪ್ ಈಶ್ವರ್ಗೂ ದೂರವಾಣಿ ಮೂಲಕ ಮಾತನಾಡಿ ನಡೆದ ಘಟನೆ ಬಗ್ಗೆ ತಿಳಿಸಿ ಒಂದಷ್ಟು ಪರಿಹಾರ ಕೊಡಿಸಿ ಅವರ ಸಂಸಾರ ಉಳಿಸಿ ಎಂದು ಮನವಿ ಮಾಡುತ್ತಿದ್ರು. ಈ ವೇಳೆ ಗ್ರಾಮಲಿಕ್ಕಗ ಪ್ರಕಾಶ್, ಜನಾರ್ದನ್, ಕಳವಾರ ಶ್ರೀಧರ್ ಮತ್ತಿತರ ಗ್ರಾಮದ ರೈತ ಮುಖಂಡರು ಜೊತೆಗಿದ್ರು. KS ನಾರಾಯಣಸ್ವಾಮಿ, ನ್ಯೂಸ್ TV, ಚಿಕ್ಕಬಳ್ಳಾಪುರ.